Hey, what's up guys? ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಿಗಾರ್ಡಿಂಗ್ 545 ಪಿ ಎಸ್ ಐ ರಿಕ್ರೂಟ್ಮೆಂಟ್. ಸೊ ಬೇಸಿಕಲಿ ಮೊನ್ನೆ ತಾನೇ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಲಾಗಿತ್ತು ರಿಗಾರ್ಡಿಂಗ್ ವೈದ್ಯಕೀಯ ಪರೀಕ್ಷೆ ಮತ್ತು ಡಾಕ್ಯುಮೆಂಟ್ ನೋಟಿಫಿಕೇಷನ್ ಅಥವಾ ವೆರಿಫಿಕೇಷನ್ನ ನಿಲ್ಲಿಸಲಾಗಿದೆ ಅಂತ. ಬಟ್ ಇವಾಗ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ, ಸೊ ಐ ಮೀನ್ ನೋಟಿಫಿಕೇಷನನ್ನು ಹೊರಡಿಸಿದ್ರು, ಲೈಕ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಿಲ್ಲಿಸಲಾಗಿದೆ, ಅಕ್ರಮ ನಡೆದಿದೆ ಅಂತ. ಬಟ್ ಅದಾದ ನಂತರ ಏನೂ ಅಕ್ರಮ ನಡೆದಿಲ್ಲ. ಹೈದರಾಬಾದ್ ಕರ್ನಾಟಕ ಇಲ್ಲ ಅಂದರೆ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ಸೊ ಒಂದು ರೀಜನಲ್ಲಿ ಮಾತ್ರ ಸ್ವಲ್ಪ ಅನ್ಯಾಯ ಆಗಿರೋದು, ಅದನ್ನು ನಾವು ನೋಡ್ಕೋತಿದ್ವಿ, ಇನ್ನೂ ಪರಿಶೀಲನೆ ನಡೀತಿದೆ ಅಂತ ಹೇಳಿದರು. ಸೊ ಆರೋಗ್ಯ ಜ್ಞಾನೇಂದ್ರ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥ ಸಂಸದ. ಸೊ ಅದಾದಮೇಲೆ ನೆಕ್ಸ್ಟ್ ಇವಾಗ ಇನ್ನೊಂದು ಡಾಕ್ಯುಮೆಂಟ್ನ ರಿಲೀಸ್ ಮಾಡಲಾಗಿದೆ ಗೈಸ್. ಸೊ ಇದು ಒಂದು ಪ್ರಶ್ನೆ ಕೇಳಿರುವಂಥದ್ದು, ಅದಕ್ಕೆ ಸರ್ಕಾರದ ಉತ್ತರ ಏನು ಬಂದಿದೆ ಅಂತ ಡಿಸ್ಕಸ್ ಮಾಡೋಣ. ಸೊ ಪ್ರೊಬ್ಯಾಬ್ಲಿ ಯಾವಾಗ ಈ ಒಂದು ವೈದ್ಯಕೀಯ ಪರೀಕ್ಷೆ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಆಫರ್ ಲೆಟರು ಅಂತ ಏನು ಕರಿತೀವಿ ನಾವು, ಸೊ ಕಾಲ್ ಲೆಟರ್ ಯಾವಾಗ ಅಪ್ಲೋಡ್ ಆಗುತ್ತೆ, ಇನ್ ದ ಸೆನ್ಸ್ ಯಾವಾಗ ಬರುತ್ತೆ ಎಲ್ಲ ಸ್ಟೂಡೆಂಟ್ಸ್ಗೆ, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫೈನ್. ಸೊ ಕ್ವಶನ್ ಕೇಳಿರುವಂಥದ್ದು ನೋಡಿ, ಮಾನ್ಯ ವಿಧಾನಸಭಾ ಸದಸ್ಯರಾದ ಡಾಕ್ಟರ್ ಕೆ ಅನ್ನದಾನಿ, ಓಕೆ, ಸೊ ಅವರು ನಿಯಮ 351 ಅಡಿ ಮಂಡಿಸಿರುವ ಸೂಚನೆಗೆ ಹೇಳಿಕೆ. ವಿಷಯ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅಧಿಸೂಚನೆ ಸಂಖ್ಯೆ 98 ನೇಮಕಾತಿ 2021 545 ಪಿ ಎಸ್ ಐ ಸಿವಿಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿ ನಿಯಮಾನುಸಾರ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳನ್ನು ನಡೆಸಿ ಅರ್ಹಗೊಂಡ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿಯನ್ನು 19/1/2022 ರಿಲೀಸ್ ಮಾಡಲಾಗಿತ್ತು. ಸೊ ಸದರಿ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡಿ ವೈದ್ಯಕೀಯ ಪರೀಕ್ಷೆ ಹಾಗೂ ದಾಖಲಾತಿ ಪರಿಶೀಲನೆ ಪ್ರಾರಂಭಿಸಲಾಗಿತ್ತು. ಬಟ್ ಆದರೆ ಎ ಡಿ ಜಿ ಪಿ ನೇಮಕಾತಿ ಮತ್ತು ತರಬೇತಿ ಇವರ ಪತ್ರ ಸಂಖ್ಯೆ ಅನ್ವಯ 21/1/2022 ಪತ್ರದಂತೆ ಆಡಳಿತಾತ್ಮಕ ಕಾರಣದಿಂದ ಇದನ್ನು ನಿಲ್ಲಿಸಲಾಗಿತ್ತು. ಸೊ ಅದನ್ನು ಯಾವಾಗ ಕಂಟಿನ್ಯೂ ಮಾಡ್ತಾರೆ ಅಂತ ಇವರೊಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಸಂಸದರಲ್ಲಿ. ಸೊ ಮುಂದುವರೆದು ತಾತ್ಕಾಲಿಕ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಭವಿಷ್ಯ ಅತಂತ್ರದಲ್ಲಿದ್ದು, ಸೊ ಅವ್ರಿಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಈ ಕೂಡಲೇ ತಾತ್ಕಾಲಿಕ ಸ್ಥಗಿತವನ್ನು ತೆರವುಗೊಳಿಸಿ ವೈದ್ಯಕೀಯ ಪರೀಕ್ಷೆ ಹಾಗೂ ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸಿ ನೇಮಕಾತಿ ಆದೇಶ ಕೊಡಿಸುವಂತೆ ಅತಂತ್ರಗೊಂಡ ಅಭ್ಯರ್ಥಿಗಳ ವಿನಂತಿಯಾಗಿರುತ್ತದೆ. ಸೊ ಬೇಸಿಕಲಿ ಒಂದು ಅಭ್ಯರ್ಥಿಗಳು ಇವರಿಗೆ ಅರ್ಜಿ ಸಲ್ಲಿಸಿದ್ದಾರಂತ ಅವರು ಹೇಳಿದ್ದಾರೆ, ರೈಟ್. ಸೊ ಹಾಗೂ ಯಾವ ಕಾಲಮಿತಿಯೊಳಗೆ ತಾತ್ಕಾಲಿಕ ಸ್ಥಗಿತವನ್ನು ತೆರವುಗೊಳಿಸಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ನೀಡಲಾಗುತ್ತದೆ ಎಂದು ವಿಷಯದ ಬಗ್ಗೆ ಸ್ಪಷ್ಟನೆ ನೀಡಲು ಈ ಒಂದು ಸಂಸದರು ಕೇಳಿಕೊಂಡಿರುತ್ತಾನೆ, ರೈಟ್. ಸೊ ಅದಾದಮೇಲೆ ನೆಕ್ಸ್ಟ್ ಸರ್ಕಾರದ ಉತ್ತರ ಇದಕ್ಕೆ ಏನು ಬಂದಿದೆ ಅಂತ ನೋಡಿ ಗೈಸ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಸ್ಟ್ ಸೇಮ್ ಥಿಂಗ್ ನೋಟಿಫಿಕೇಶನ್ ಆ್ಯಂಡ್ ಇಯರ್ ಆಫ್ ರಿಕ್ರೂಟ್ಮೆಂಟ್, ಓಕೆ. ಸೊ ದಿನಾಂಕರಂದು ಪ್ರಕಟಿಸಿ ನೇಮಕಾತಿ ಕೈಗೊಳ್ಳಲಾಗಿರುತ್ತದೆ. ಸದರಿ ನೇಮಕಾತಿಗೆ ಸಂಬಂಧಿಸಿದಂತೆ ದೈಹಿಕ ಪರೀಕ್ಷೆಯನ್ನು ಮಾಡಲಾಗಿದೆ. ಸೊ ಇದೆಲ್ಲ ಕೊಟ್ಟಿದ್ದಾರೆ. ಮೇಲ್ಕಂಡ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ಕಲ್ಯಾಣ ಕರ್ನಾಟಕ ಪ್ರದೇಶದ ಕೆಲವು ಅಭ್ಯರ್ಥಿಗಳು ಹಾಗೂ ಇನ್ನಿತರರು ಸರ್ಕಾರದ ಸುತ್ತೋಲೆ ದಿನಾಂಕ 6/6/2020 ಮತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳೇ ಅಥವಾ ಮನವಿಗಳನ್ನು ಸಲ್ಲಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ OE-21 PIA-2022 ದಿನಾಂಕ 15/2/2022 ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವ ಅಧ್ಯಕ್ಷತೆಯಲ್ಲಿ. ಸೊ ಬೇಸಿಕಲಿ ಒಳಾಡಳಿತ ಇಲಾಖೆ DG ಮತ್ತು IGP ಸರ್ಕಾರದ ಕಾರ್ಯದರ್ಶಿ ಇವರೆಲ್ಲರೂ ಒಂದು ಮೀಟಿಂಗನ್ನು ಕರೆದುಬಿಟ್ಟು ಅದರ ಮೇಲೆ ತಾತ್ಕಾಲಿಕವಾಗಿ ನಿಲ್ಲುವನ್ನು ಹೊಂದಿದ್ದಾರೆ, ಲೈಕ್ ಅದನ್ನು ಸ್ಥಗಿತಗೊಳಿಸಲಾಗಿದೆ. ಸೊ ಇದು ಸರ್ಕಾರದ ಕಾರ್ಯದಿಂದ ಹೊರಡಿಸಲಾಗಿರುವಂಥ ಒಂದು ಆದೇಶವಾಗಿರುತ್ತೆ. ಸೊ ನೆಕ್ಸ್ಟ್ ಈ ಒಂದು ಸಮಿತಿಯನ್ನು ರಚಿಸಿದ್ದಾರೆ, ಅವರು ರಿಸಲ್ಟ್ಸ್ ಕೊಡ್ತಾರೆ, ಲೈಕ್ ಏನಾಗಿದೆ ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಅದು ಇನ್ವೆಸ್ಟಿಗೇಷನ್ ಬಂದ ಮೇಲೆ ಅದರ ರಿಪೋರ್ಟ್ನ ಅನಲೈಸ್ ಮಾಡಿಬಿಟ್ಟು ಎಟ್ ದ ಎಂಡ್ ನಮಗೆ ಒಂದು ನೆಕ್ಸ್ಟ್ ಏನು ಸ್ಟೆಪ್ಸ್ನ ತೊಗೊಳ್ತಾರೆ ಅಂತ ಹೇಳ್ತಿದ್ದಾರೆ. ಬೇಸಿಕಲಿ ಇಲ್ಲಿ ಬಂದಿದೆ ನೋಡಿ, ಈ ಸಮಿತಿ 545 ಪಿ ಎಸ್ ಐ ಹುದ್ದೆಗಳ ನೇಮಕಾತಿಯ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅನ್ನು CS ಇಲಾಖೆ ಕಾಲಕಾಲಕ್ಕೆ ಹೊರಡಿಸಿರುವ ಸುತ್ತೋಲೆಗಳ ಅನ್ವಯ ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಎಂಬ ಬಗ್ಗೆ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. ವರದಿ ಬಂದ ನಂತರ ಪರಿಶೀಲಿಸಿ ಅತ್ಯಗತ್ಯ ಕ್ರಮ ಕೈಗೊಳ್ಳಲಾಗಿರುವುದು ಅಥವಾ ಆಗ್ಬೋದು ಎಂದು ಆರೋಗ್ಯ ಜ್ಞಾನೇಂದ್ರ ಈ ಒಂದು ಸಚಿವರು ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೇ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ವತಿಯಿಂದ. ಸೊ ಇದಿಷ್ಟಾಗಿತ್ತು ಸ್ಮಾಲ್ ಇನ್ಫಾರ್ಮೇಷನ್. ಆ್ಯಂಡ್ ಇದರಿಂದ ಒಟ್ಟಿನಲ್ಲಿ ಹೇಳ್ಬೋದು ಗೈಸ್, ಲೈಕ್ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವೇಟ್ ಮಾಡ್ತಿರುವಂಥ ಕ್ಯಾಂಡಿಡೇಟ್ಸು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ. ಸೊ ಸಮಿತಿ ರಿಪೋರ್ಟ್ನ ಸಲ್ಲಿಕೆ ಮಾಡುತ್ತೆ, ಅದಾದಮೇಲೆ ಅದ್ರ ಮೇಲೆ ಅಗತ್ಯ ಕ್ರಮಗಳು ಕೈಗೊಳ್ತಾರೆ. ಅದಾದಮೇಲೆ ಇಲ್ಲಿ ಯಾವುದೇ ತರಹದಂತಹ ಒಂದು ಅಕ್ರಮ ನಡೆಯದೇ ಇದ್ದರೆ ಆ ಒಂದು ರಿಕ್ರೂಟ್ಮೆಂಟ್ನ ಮುಂದುವರಿಸಲಾಗುತ್ತೆ, ಇಲ್ಲದೇ ಇದ್ದಲ್ಲಿ ಆ ಒಂದು ರಿಕ್ರೂಟ್ಮೆಂಟ್ನ ಸ್ಥಗಿತಗೊಳಿಸಲಾಗುತ್ತೆ ಅಥವಾ ಮರುಪರೀಕ್ಷೆ ನಡೆಯುವ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಬೇಸಿಕಲಿ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಿದೆ ಅಂತಲೇ ಹೇಳ್ಬೋದು.
ಸೊ ಫೈನಲಿ ಇನ್ವೆಸ್ಟಿಗೇಷನ್ ಮುಗಿದ ಮೇಲೇ ಇದರ ರಿಸಲ್ಟ್ಸ್ ನಮಗೆ ಸಿಗ್ಬೋದು. ಸೊ ಇದಿಷ್ಟಾಗಿತ್ತು ಸ್ಮಾಲ್ ಇನ್ಫಾರ್ಮೇಷನ್. ನಿಮಗೇನು ಅನಿಸುತ್ತೆ ಗೈಸ್, ಇದ್ರ ಬಗ್ಗೆ ಮರುಪರೀಕ್ಷೆ ನಡೀತಾ ಅಥವಾ ಮೆಡಿಕಲ್ ಕಾಲೇಜ್ ಬಿಡ್ತಾರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಅದ್ರ ಜೊತೆಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಜೊತೆ ಖಂಡಿತವಾಗೂ ಲೈಕ್ ಮಾಡಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.